ವರ್ತಮಾನದಲ್ಲಿ ಭೂತಕಾಲದ ಸತ್ಯ, ಹೇಗಾಯಿತು ಪರಂಪರೆಯ ಉದಯ, ಇದು ನಾಡು ಹುಟ್ಟಿದ ರೋಚಕ ವಿಷಯ, ಅದುವೇ ಇತಿಹಾಸ, ಇದು ಬಚ್ಚಿಟ್ಟ ಚರಿತ್ರೆ. ನಾನು ಸೋನಿಯಾ. ಮೇವಾಡದ ರಾಜ ರಾಣ ಪ್ರತಾಪನ ಹೆಸರು ಕೇಳಿದರೆ ಸಾಕು, ಮೊಘಲರು ನಿಂತಲ್ಲೇ ಥರಗುಡ್ತಿದ್ರು. ಅಂತಹ ಅಪ್ರತಿಮ ಪರಾಕ್ರಮಿ, ಬುದ್ಧಿಶಾಲಿ, ಮೊಘಲರನ್ನ ಇನ್ನಿಲ್ಲದಂತೆ ಕಾಡಿದ, ಸೋಲಿಸಿದ ಮಹಾರಾಣ ಪ್ರತಾಪನ ಪರಾಕ್ರಮವನ್ನ ರಜಪೂತ ರಾಜರು ಇಂದಿಗೂ ಸ್ಮರಣೆ ಮಾಡಿಕೊಳ್ತಾರೆ. ಮಹಾರಾಣ ಪ್ರತಾಪನ ರೀತಿಯೇ ಮೊಘಲ್ ರಾಜ ಅಕ್ಬರ್ ಜೀವನದಲ್ಲಿಯೇ ಮರೆಯಲಾಗದ ಪಾಠವನ್ನ ಕಲಿಸಿದ್ದು ರಾಣಿ ಕಿರಣ್ ದೇವಿ. ಈಕೆ ಅದೇನು ಮಾಡಿದ್ಲು, ಅಕ್ಬರ್ ಆಕೆ ಬಳಿ ಪ್ರಾಣಭಿಕ್ಷೆ ಕೇಳುವಂತಾಗಿದ್ದು ಯಾಕೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ. ಮಹಾರಾಣ ಪ್ರತಾಪ್ನಂತವನನ್ನ ಎದುರಿಸೋ ಗಂಡು ನಮ್ಮಲ್ಲಿ ಒಬ್ರು ಇಲ್ಲ ಅಂತ. ಅದಕ್ಕೆ ಅವರು ಇತರ ರಜಪೂತ ರಾಜರ ನೆರವಿನಿಂದ ಮೇವಾಡದ ಮೇಲೆ ದಾಳಿ ಮಾಡೋಕೆ, ಯುದ್ಧ ಮಾಡೋಕೆ ಮುಂದಾಗಿದ್ರು. ಆದ್ರೇನು, ಸಣ್ಣದಾದ್ರೂ ಯುದ್ಧ ತಂತ್ರಗಳನ್ನು ಇನ್ನಿಲ್ಲದಂತೆ ಅರೆದು ಕುಡಿದಿದ್ದ ಮೇವಾಡದ ಸೈನ್ಯದೆದುರು ಅವರಿಗೆ ಗೆಲ್ಲೋಕೆ ಆಗಿರ್ಲಿಲ್ಲ. ಅಕ್ಬರ್ಗೆ ಕೂಡ ಮಹಾರಾಣ ಪ್ರತಾಪ್ನನ್ನ ಎದುರಿಸೋದು ಯಾವ ಕಾರಣಕ್ಕೂ ಸುಲಭ ಇಲ್ಲ ಅನ್ನೋದು ಗೊತ್ತಿತ್ತು. ನಮ್ಮ ಇತಿಹಾಸ ಪಠ್ಯದಲ್ಲಿ ಅಕ್ಬರ್ ದಿ ಗ್ರೇಟ್ ಅಂತ ಹೇಳಲಾಗ್ತಾ ಇದೆ, ಆದ್ರೆ ನಿಜಕ್ಕೂ ಆತ ಹಾಗಿರ್ಲಿಲ್ಲ. ಕುಟಿಲತೆಯಲ್ಲಿ, ಕುತಂತ್ರದಲ್ಲಿ ಚಾಣಾಕ್ಷನಾಗಿದ್ದ ಆತ. ಹಿಂದೂ ರಾಜರನ್ನ ಸೋಲಿಸಿ ಸಂಪತ್ತು ಸಂಗ್ರಹ ಮಾಡುವುದು, ಹೆಣ್ಮಕ್ಕಳನ್ನ ಎಳೆದುಕೊಂಡು ಬಂದು ಅಂತಃಪುರದಲ್ಲಿಡೋದು, ಅವರನ್ನ ಮದುವೆಯಾಗಿ ತನ್ನ ಮೇಲೆ ದಾಳಿಯಾಗದಂತೆ ತಡೆಯೋದು, ಇದೆಲ್ಲ ಮಾಡೋದು ನಡೀತಾನೆ ಇತ್ತು. ರಜಪೂತ ಮಹಿಳೆಯರ ವಿಚಾರದಲ್ಲೂ ಅಕ್ಬರ್ ಹಾಗೆಯೇ ಅಂತ ತಿಳ್ಕೊಂಡಿದ್ದ. ಆದ್ರೆ ಆ ಒಂದು ಘಟನೆ ಆತನಿಗೆ ಬೇರೆಯದ್ದನ್ನೇ ಪಾಠ ಮಾಡಿತ್ತು. ಮಹಾರಾಣ ಪ್ರತಾಪ್ನನ್ನ ಶತಾಯ ಗತಾಯ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅನ್ನೋದು ಅಕ್ಬರ್ನ ಪ್ಲಾನ್ ಆಗಿತ್ತಲ್ಲ, ಅದಕ್ಕೆ ಅಂತ ಅವ ಅನ್ಕೊಂಡಿದ್ದ. ಆದ್ರೆ ಅವರ ಹೆಣ್ಮಕ್ಳನ್ನ ಬುಟ್ಟಿಗೆ ಹಾಕಿ ಮದುವೆ ಆಗೋದು, ಆ ನಂತರ ಹೇಗಿದ್ರೂ ನನ್ನ ಬಳಿ ಅವರು ಯುದ್ಧಕ್ಕೆ ಬಾರದೆ ದೊಡ್ಡ ಸಾಮ್ರಾಜ್ಯ ತನ್ನದಾಗಿರೋದ್ರಿಂದ ನಾನು ಹೇಳ್ದ ಕೇಳ್ತಾರೆ ಅನ್ನೋ ಲೆಕ್ಕಾಚಾರ ಅವನದ್ದಾಗಿತ್ತು. ಅದಕ್ಕಾಗಿಯೇ ಅಕ್ಬರ್ ಮಹಾರಾಣ ಪ್ರತಾಪನ ಸಹೋದರ ರಾಜಶಕ್ತಿ ಸಿಂಹನ ಮಗಳು, ಬಿಕಾನೇರ್ನ ರಾಜ ಪೃಥ್ವಿರಾಜನ ರಾಣಿ ಕಿರಣ್ ದೇವಿಯನ್ನ ಒಲಿಸ್ಕೊಳ್ಳೋಕೆ ಮುಂದಾಗಿದ್ದ. ಇದಕ್ಕೆ ಅಕ್ಬರ್ ಒಂದು ನಾಟಕ ಮಾಡೋಕ್ಕೂ ರೆಡಿಯಾದ. ಆದ್ರೆ ಆ ನಾಟಕದಲ್ಲಿ ಆಗಿದ್ದೇ ಬೇರೆ. ಅಕ್ಬರ್ ಮೀನಾ ಬಜಾರ್ನಲ್ಲಿ ವರ್ಷವೂ ನವರೋಜ್ ಮೇಳ ಎಂಬುದನ್ನ ಆಯೋಜನೆ ಮಾಡ್ತಿದ್ದ. ಇದಕ್ಕೆ ಮಹಿಳೆಯರಿಗೆ ಮಾತ್ರ ಅವಕಾಶ ಇರ್ತಿತ್ತು. ಇದರಲ್ಲಿ ರಜಪೂತ ಮಹಿಳೆಯರು ಭಾಗಿಯಾಗ್ತಿದ್ರು. ಈ ಮೇಳದಿಂದ ಹೆಣ್ಮಕ್ಳು ದುಬಾರಿ ವಸ್ತುಗಳು, ಚಿನ್ನಾಭರಣ ಇತ್ಯಾದಿಗಳನ್ನ ಖರೀದಿ ಮಾಡ್ತಿದ್ರು. ಅಕ್ಬರ್ ಈ ಮೇಳದ ಮೂಲಕ ಕಿರಣ್ ದೇವಿಯನ್ನ ಒಲಿಸ್ಕೊಳ್ಳೋಕೆ ಸಂಚು ರೂಪಿಸಿದ. ರಜಪೂತ ಹೆಣ್ಮಕ್ಳೆಲ್ಲ ಈ ಮೇಳಕ್ಕೆ ಬರ್ತಾರಲ್ಲ, ಹಾಗೆಯೇ ರಾಣಿ ಕಿರಣ್ ದೇವಿಯು ಇದಕ್ಕೆ ಬಂದಿದ್ಲು. ಅವಳನ್ನ ಹೇಗಾದ್ರೂ ಮಾಡಿ ತೆಕ್ಕೆಗೆ ಹಾಕೋಬೇಕು ಅನ್ನೋ ಪ್ಲಾನ್ ಮಾಡಿದ್ದ ಅಕ್ಬರ್ ಕೂಡ ವೇಷ ಮರೆಸಿ ಮೇಳದಲ್ಲಿ ಸುತ್ತಾಡ್ತಿದ್ದ. ತನ್ನವರ ಬಳಿ ಹೇಳಿ ಆಕೆಯ ಗಮನ ತನ್ನ ಮೇಲೆ ಬೀಳುವಂತೆ ಮಾಡುವುದು, ತನ್ನ ವ್ಯೂಹಕ್ಕೆ ಆಕೆಯನ್ನ ಕೆಡುವಂತೆ ಮಾಡಿ ಆಕೆಯನ್ನ ಅಲ್ಲಿಂದ ಕರ್ಕೊಂಡು ಹೋಗೋಕೆ ಆತ ಪ್ಲಾನ್ ಮಾಡಿದ್ದ. ಇದು ರಾಣಿ ಕಿರಣ್ ದೇವಿ ವಿಚಾರದಲ್ಲಿ ಮಾತ್ರ ಹೀಗಾಗಿರ್ಲಿಲ್ಲ, ಅದಕ್ಕಿಂತ ಮೊದಲು ಹೀಗೆ ನಡೆದಿತ್ತು. ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡೋಕೆ ಅಂತ ಅಕ್ಬರ್ ಕಂಡುಕೊಂಡಿದ್ದ ಸುಲಭ ಉಪಾಯ ಇದಾಗಿತ್ತು. ಆ ದಿನ ಮೇಳದಲ್ಲಿ ಏನಾಯ್ತು ಅಂದ್ರೆ, ರಾಣಿ ಕಿರಣ್ ದೇವಿ ಹಿಂದೆ ವೇಷ ಮರೆಸಿ ಸುತ್ತುತ್ತಿದ್ದ ಅಕ್ಬರ್ ಆಕೆಯನ್ನ ಮುಟ್ಟೋಕೆ ನೋಡ್ತಾನೆ. ರಾಣಿ ಕಿರಣ್ ದೇವಿ ಎಷ್ಟು ಚಾಣಾಕ್ಷಮತಿ ಆಗಿದ್ಲು ಅಂದ್ರೆ, ಆಕೆ ಕೂಡಲೇ ಅಪಾಯ ಗ್ರಹಿಸಿದ್ದು, ಕೂಡಲೇ ಅಕ್ಬರನನ್ನ ಹಿಡ್ಕೊಂಡು ಮಗುಚಿ ಹಾಕಿದ್ದು ಅಲ್ಲದೆ ಅವನ ಎದೆ ಮೇಲೆ ಕಾಲಿಟ್ಟು ಕುತ್ತಿಗೆಗೆ ತನ್ನ ಕೈಲಿದ್ದ ಡ್ರ್ಯಾಗರ್ ಅನ್ನ ಇಟ್ಟಿದ್ಲು. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಅಕ್ಬರ್ ಜೀವ ಭಯದಿಂದ ಥರಗುಟ್ಟಿ ಹೋಗಿದ್ದ. ಕೆಲವೇ ಸೆಕೆಂಡ್ಗಳಲ್ಲಿ ಈ ವಿದ್ಯಮಾನ ನಡೆದಿದ್ದು. ಆತನ ಜೊತೆಗಿದ್ದವರೆಲ್ಲ ಭಯದಿಂದ ಓಡಿದ್ರು. ಇನ್ನೇನು ಡ್ರ್ಯಾಗರ್ ಕುತ್ತಿಗೆ ಒಳಗೆ ಇಳಿಯುತ್ತೆ ಅನ್ನುವಷ್ಟರಲ್ಲಿ ತನ್ನನ್ನ ಕ್ಷಮಿಸುವಂತೆ ಇನ್ನಿಲ್ಲದಂತೆ ಬೇಡಿದ. ಜೀವ ಭಿಕ್ಷೆ ಕೇಳಿದವರನ್ನ ಬಿಟ್ಟುಬಿಡಬೇಕು ಅನ್ನೋದನ್ನ ಕಲಿತಿದ್ದ ರಾಣಿ ಅಕ್ಬರ್ನನ್ನ ಅಷ್ಟಕ್ಕೆ ಬಿಟ್ಟಿದ್ಲು. ಸುತ್ತಲೂ ಸದಾ ಅಪಾಯ ಇದ್ದೇ ಇದೆ ಅನ್ನೋದನ್ನ ಅರಿತಿದ್ದ ರಾಣಿ ಸದಾ ಡ್ರ್ಯಾಗರ್ ಅನ್ನ ತನ್ನೊಂದಿಗೆ ಇಟ್ಕೊಳ್ತಿದ್ಲು. ಅಕ್ಬರ್ನ ದುಷ್ಟ ಕೃತ್ಯದ ವೇಳೆ ಆಕೆ ಎಚ್ಚೆತ್ತು ಕ್ಷಣದಲ್ಲೇ ಆಕೆ ಅದನ್ನ ಬಳಸಿದ್ಲು. ಅಕ್ಬರ್ ಆ ಹೊತ್ತಿಗೆ ಪರಿಪರಿಯಾಗಿ ಪ್ರಾಣಭಿಕ್ಷೆ ಕೇಳದೇ ಇದ್ರೆ ಇಂದು ಇತಿಹಾಸ ಪಠ್ಯದಲ್ಲಿ ಹೊಗಳೋ ಅಕ್ಬರ್ನ ಕಥೆ ಆಗಲೇ ಮುಗ್ದು ಹೋಗ್ತಿತ್ತು. ಅದೇ ಕೊನೆ. ಮತ್ತೆಂದು ಅಕ್ಬರ್ ಜೀವ ಭಿಕ್ಷೆ ಪಡೆಯುವ ವೇಳೆ ಹೇಳ್ದಂತೆ ನವರೋಜ್ ಮೇಳ ಆಯೋಜಿಸಲೇ ಇಲ್ಲ.
ಮಹಿಳೆಯರನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ಲಾನ್ ಕೂಡ ನಡೀಲೇ ಇಲ್ಲ. ಅಕ್ಬರ್ ತನ್ನ ಆಳ್ವಿಕೆಯಲ್ಲಿ ಹಲವಾರು ಹಿಂದೂ ಮಹಿಳೆಯರನ್ನ ಬಲಾತ್ಕಾರ ಮಾಡಿದ. ಇತರ ರಾಜರ ಹೆಣ್ಮಕ್ಕಳನ್ನ ಕರ್ಕೊಂಡು ಬಂದು ಅಂತಃಪುರದಲ್ಲಿಟ್ಟು ಅವರನ್ನ ಮಣಿಸ್ತಿದ್ದ ಕಥೆಗಳು ಬೇಕಾದಷ್ಟಿದೆ. ಆದರೆ ರಾಣಿ ಕಿರಣ್ ದೇವಿ ಕಥೆ ಮಾತ್ರ ವಿಚಿತ್ರವಾಗಿದ್ದು ಅಕ್ಬರನಿಗೆ ಮರೆಯಲಾರದ ಪಾಠ ಕಲಿಸಿತು. ಜೊತೆಗೆ ರಜಪೂತ ಮಹಿಳೆ ಅಂದರೆ ಸಾಮಾನ್ಯ ಅಲ್ಲ ಅನ್ನೋದನ್ನು ಮೊಘಲರಿಗೆ ತಿಳಿಸ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಇತಿಹಾಸ. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.